ಹೆಣಿಗೆಗೆ ಅಂತ ಕೊಟ್ಟಿದ್ದು ನಿನ್ನ ಹತ್ರನೇ ಇದೆಯಾ? ಇದು ದಡ್ಡ ಕಳೆದೋಯ್ತು ಅಂದಿಯಲ್ಲೋ, ಹಾಗಾದ್ರೆ ಇದು ಕಳೆದೋಗಿರ್ಲಿಲ್ವಾ? ಇಲ್ಲ ಅಜ್ಜಿ, ನಿನ್ನ ಹಣ ಎಲ್ಲಿದೆ ಅಂತ ಕೇಳಿದಾಗ ನನ್ನ ಹತ್ರನೇ ಇತ್ತು, ಆದರೆ ನಾನೇ ಬೇಕು ಅಂತ ಕಳೆದೋಗಿದೆ ಅಂತ ಹೇಳಿದೆ. ಯಾಕಂದ್ರೆ ನನಗೆ ತಿಳ್ಕೋಬೇಕಾಗಿತ್ತು ಅಜ್ಜಿ, ನಾನು ಹಣ ಅಂತ ಬಂದಾಗ ನಿನಗೆ ಯಾವುದು ಮುಖ್ಯ ಆಗುತ್ತೆ ಅಂತ. ನಿನಗೆ ಹಣನೇ ಮುಖ್ಯ ಆಗೋಯ್ತು ಅಜ್ಜಿ. ಅಜ್ಜಿ ಅಮ್ಮ ಇದ್ದಿದ್ರೆ ಹಿಂಗೇ ಆಗ್ತಿತ್ತ? ಅವಳಿಗೂ ಕೋಪ ಬಂದಿರೋದು, ಅವಳು ನನ್ನ ಬೈದಿರೋಳು, ಮನೆಯಿಂದ ಆಚೆನೂ ಹಾಕಿರೋಳೇನು. ಆದರೆ ಅದಕ್ಕೆ ಮುಂಚೆ ಊಟ ಆಗಿದೆಯಾ ಅಂತ ಕೇಳಿರೋಳಲ್ವಾ ಅಜ್ಜಿ? ಎಲೆ ಹಾಕಿ ಊಟ ಬಡಿಸಿ ಆಮೇಲೆ ಶಿಕ್ಷೆ ಕೊಟ್ಟಿರೋಳೇನು. ಶ್ರೀನಿ, ನಾನು ಯಾಕೆ ಹಾಗೆ ಮಾಡಿದೆ ಅಂದ್ರೆ ನಿನಗೆ ಜವಾಬ್ದಾರಿ ಬರಲಿ ಅಂತ ಕಣೋ. ನನ್ನ ಗೆಳೆಯರು ಕಾಯ್ತಿರ್ತಾರೆ ಅಜ್ಜಿ, ನಾನು ಬರ್ತೀನಿ. ಅಣ್ಣ, ಆ ಕಳ್ಳನ್ನ ನಾನು ಕಣ್ಣಾರೆ ನೋಡಿದ್ದೀನಿ, ಸಾವಿತ್ರಿನೂ ನೋಡಿದಾಳೆ. ಅವನಿಗೆ ಎಷ್ಟು ಧೈರ್ಯ ಅಂದ್ರೆ ಕದ್ ಮೇಲೆ ತಪ್ಪಿಸ್ಕೊಂಡು ಓಡ್ ಹೋಗೋದ್ ಬಿಟ್ಟು ಇಲ್ಲೇ ಓಡಾಡ್ಕೊಂಡಿದ್ದಾನೆ. ಹೌದಾ? ಈಗ ಅವನ್ ಇಲ್ಲಿ ನಾವಿಬ್ರೇ ಹುಡುಗಿರೋ ಅವನ್ನ ಹಿಡ್ ನಿಲ್ಸೋದಕ್ಕಾಗತ್ತಾ? ಅದಕ್ಕೆ ತಪ್ಪಿಸ್ಕೊಂಡ್ಬಿಟ್ಟ. ನೀನು ನಿನ್ ಗೆಳೆಯರ್ ಎಲ್ಲಾರನ್ನು ಕರ್ಕೊಂಡ್ಬಂದ್ರೆ ನಾವು ಅವನನ್ನ ತೋರಿಸ್ತೀವಿ, ಎಲ್ಲರೂ ಸೇರಿ ಅವನ್ನ ಹಿಡ್ಬಿಡ್ಬಹುದು. ಅಕ್ಕ, ಬರೀ ಹಿಡ್ಕೊಳ್ಳೋದಲ್ಲ, ನಾಲ್ಕ್ ಬಾರಿಸ್ಬೋದು, ಗುರುಡೆ ಬಿಸಿ ಮಾಡ್ಬೋದು. ಸಾವಿತ್ರಿ, ಹಾಗೆಲ್ಲ ಮಾತಾಡ್ಬಾರ್ದು, ಸುಮ್ನಿರೇ. ಸರಿ, ಹಾಗಿದ್ರೆ ಅವನ್ ಹಲ್ಲುದುರಿಸ್ಬೋದು. ಅವನ್ ಕದ್ದಿರೋ ಕೈಗೆ ಕಜ್ಜಿ ಬರುತ್ತೆ, ನಮ್ಗೆ ಚಳ್ಳೆ ಹಣ್ಣು ತಿನ್ಸಿದಾನೆ, ಅವನ್ ಹಲ್ಲಿಗೆ ಹುಳ ಬೀಳುತ್ತೆ, ಅವನ್ ಮುಷಡಿಗೆ ಮುಳ್ಳು ಚುಚ್ಕೊಳ್ಳುತ್ತೆ. ಹಾಗೆಲ್ಲ ಶಾಪ ಹಾಕ್ಬಾರ್ದು ಅಂತ ಹೇಳೆ ಸರಸ್ವತಿ, ಇನ್ನೊಂದ್ಸಲ ಏನಾದ್ರೂ ಈ ತರ ಮಾತಾಡಿದ್ರೆ ಹಲ್ಲುದುರಿಸ್ತೀನಿ. ಕದ್ದಿರೋನ್ ಹೇಳಿದ್ರೆ ನಿನಗೆ ಯಾಕೋ ಕೋಪ ಅಣ್ಣ? ನೀನ್ ಕದ್ದಿದ್ಯಾ, ನಾ ಶಾಪ ಹಾಕಿದ್ರೆ ನಿನಗೆ ತಟ್ಟತೀನೋ, ನಾ ಹಾಗೆ ಆಡ್ತೀಯಲ್ಲ. ನೋಡೆ ಸರಸ್ವತಿ ಹೇಗೆ ಹೇಳ್ತಾ ಇದ್ದಾಳೆ. ಅಲ್ಲ, ನಮ್ಮನೆ ಹಾರನ ನಾನ್ ಯಾಕೆ ಕದಿಲಿ? ಅಯ್ಯೋ ಅಣ್ಣ, ಮಾತ್ ಬಿಡು, ಈಗ ನೀನ್ ನಮ್ ಜೊತೆ ಬರ್ತೀಯೋ ಇಲ್ವೋ ಅಷ್ಟ್ ಹೇಳು. ಏ, ಬರ್ತೀನಿ ಕಣೆ, ನಾನ್ ಯಾವಾಗ ಬರಲ್ಲ ಅಂತ ಹೇಳಿದೆ? ಅಲ್ಲ, ನಮ್ಮನೆ ಹಾರ ಕದ್ದಿದ್ದಾನೆ, ಅವನನ್ನ ಸುಮ್ನೆ ಬಿಡಕ್ಕಾಗತ್ತಾ? ಅವನ್ ಯಾರು ಅಂತ ತೋರ್ಸಿ ಇವತ್ತು ಅವ್ನ ಬುಡ ಬಿಸಿ ಮಾಡ್ತೀನಿ. ನಡಿಯೋಣ, ಬಾರೇ ಅಕ್ಕ. ಬಾ ಬಾ ಬಾ, ನಡಿ ನಡಿ ನಡಿ. ಅಯ್ಯಯ್ಯೋ, ಏನಪ್ಪ ಮಾಡೋದು ಈಗ? ಈಗೇನಾದ್ರೂ ಹೋದ್ರೆ ಆ ಶ್ರೀಣಿ ಮತ್ತೆ ಆ ಗೆಳೆಯರು ಸೇರ್ಕೊಂಡು ನನ್ನ ಬುರುಡೆ ಬಿಸಿ ಮಾಡ್ತಾರೆ. ಹೇಗಾದ್ರೂ ಮಾಡಿ ಇವರಿಬ್ಬರಿಂದ ತಪ್ಪಿಸ್ಕೋಬೇಕು. ಬಾರೋಣ. ಬಂದೆ ಬಂದೆ, ನಡೀರಿ ಬನ್ನಿ. ಅಣ್ಣ, ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಬಾರೋ ನಮ್ ಜೊತೆ. ಅಯ್ಯೋ, ಅದೇ ನಿಮ್ಗಳು ಗೊತ್ತಾಗೋದಿಲ್ಲ. ನೋಡಿ, ನಾವು ಮೂರು ಜನ ಒಟ್ಟಿಗೆ ಹೋದ್ರೆ ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ. ನೀವಿಬ್ರೆ ಹುಡ್ಕೋ ತರ ನಾಟಕ ಮಾಡ್ತಾ ಇರಿ, ನಾನು ಮತ್ತೆ ನನ್ನ ಸ್ನೇಹಿತರು ನಿಮ್ಮ ಸುತ್ತನೇ ಸುತ್ತಾ ಇರ್ತೀವಿ, ನಿಮ್ಮ ಮೇಲೇನೆ ಒಂದು ಕಣ್ಣಿಟ್ಟಿರ್ತೀನಿ, ಅವನೇನಾದ್ರೂ ಕಂಡ್ರೆ ಹಿಡ್ಕೊಂಡ್ಬಿಡ್ತೀವಿ. ಒಳ್ಳೆ ಉಪಾಯ, ನೀ ಹೊರಡು. ಆಮೇಲೆ ಇನ್ನೊಂದು, ನಾನು ಎಲ್ಲಿದ್ದೀನಿ ಅಂತ ತಿರುಗಿ ತಿರುಗಿ ನೋಡಕ್ ಹೋಗ್ಬೇಡಿ, ಅವನಿಗೆ ಅನುಮಾನ ಬರುತ್ತೆ. ಹೊರಡಿ ಹೊರಡಿ. ತೆಗ್ದು ಹೇಗ್ ರಾಜರೋಷವಾಗಿ ನಿಂತಿದ್ದಾನೆ. ಹೌದಲ್ಲೇ, ಬಾಬಾ ಮೆಲ್ಲಗ್ ಹೋಗಿ ಅವನ್ನ ಹಿಡ್ಕೊಂಡ್ಬಿಡೋಣ, ಅಷ್ಟೊತ್ತಿಗೆ ಅಣ್ಣನು ಬರ್ತಾನೆ. ಮೊದ್ಲು ಅಣ್ಣಗ್ ಹೇಳೋಣ. ತಿರುಗ್ ನೋಡ್ಬೇಡ ಕಣೆ ಸಾವಿತ್ರಿ, ಅಣ್ಣ ಹೇಳಿದಂತಾನೆ, ತಿರುಗ್ ನೋಡಿದ್ರೆ ಕಳ್ಳಂಗೆ ಅನುಮಾನ ಬರುತ್ತೆ. ಗೋವಿಂದ ಎಲ್ರ ಅಕ್ಕ ತಂಗಿರು ಮತ್ತೆ ಬಂದ್ಬಿಟ್ಟಿದಾರಲ್ರು, ಏನ್ರು ಮಾಡೋದು? ಏನಾದ್ರು ತಪ್ಪಿಸ್ಕೋಬೇಕಲ್ಲ, ಬರ್ತಾನೆ ಇದಾರ? ಬರ್ತಾನೆ ಇದ್ದಾರೆ, ಸಿಗ್ತೀನಿ. ನಾರಾಯಣ ನಾರಾಯಣ.
ಗೋವಿಂದ, ಈ ಕ್ಷಣದಲ್ಲಿ ನನ್ನ ಪರವಾಗಿ ಮಾತಾಡೋದಕ್ಕೆ ಒಬ್ರು ಇಲ್ವೇ? ಇವ್ರು ನೋಡಿದ್ರೆ ಇವತ್ತು ಶಿಂಗಲಾಚಾರ್ಯ ಶಿರಚ್ಛೇದನ ಮಾಡೋವರೆಗೂ ಬಿಡಲ್ಲ ಅಂತ ಕಾಣಿಸುತ್ತೆ. ಏನ ಕಾಪಾಡ್ಬೇಕು ಗೋವಿಂದ? ನೋಡ್ರಿ, ನನಗೇನು ಹೇಳಬೇಡ್ರಿ, ನಾನು ಅದನ್ನೆಲ್ಲ ಕೇಳೋನು ಅಲ್ಲ. ನಿಮ್ಮ ದೇವಸ್ಥಾನದಲ್ಲಿ ನಮ್ಮ ಹಾರ ಕಳುವಾಗಿದೆ, ಆ ಹಾರನ ನಮಗೆ ಕೊಡಿಸ್ಬೇಕು ಅಷ್ಟೇ. ಅಲ್ರಿ ರಾರೇ, ದೇವಸ್ಥಾನದಲ್ಲಿ ಕಳುವಾಗಿದೆ ಅಂದ್ರೆ ನಿಮ್ ದೇವಸ್ಥಾನಕ್ಕೆ ಯಾರು ಬರ್ತಾರೆ ಯಾರು ಬರೋದಿಲ್ಲ ನಿಮಗ್ ತಿಳಿದಿರೋದಿಲ್ವೇನೋ? ಅದ್ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಮ್ ಹಾರ ನಮಗ್ ಕೊಡ್ಸಿ ಅಷ್ಟೇ. ಅಲ್ಲಮ್ಮ, ನನ್ ಮಾತು ಸ್ವಲ್ಪ ಕೇಳಿ. ಆಗ್ಲೇ ನಾನು ಅರ್ಚಕ್ರೆ, ನಮ್ ಕಂಠಿ ಹಾರನ ದೇವ್ರ ಪಾದದಲ್ಲಿಟ್ಟು ಪೂಜೆ ಮಾಡ್ಕೊಡಿ ಅಂತ ಕೇಳ್ಕೊಂಡಾಗ ಮಾಡ್ಕೊಡ್ಬೇಕಾಗಿತ್ತು, ಯಾಕೆ ಮಾಡ್ಕೊಡ್ಲಿಲ್ಲ? ಆಮೇಲ್ ಬನ್ನಿ ಅಂತ ಹೇಳಿ ಕಳ್ಸಿದ್ದು ನಿಮ್ ತಪ್ಪಲ್ವಾ? ನೀವ್ ಆಗ್ಲೇ ಪೂಜೆ ಮಾಡಿ ಕೊಟ್ಟಿದ್ರೆ ನಾವ್ ಹಾರನ ಎತ್ತಿಟ್ಕೊಂಡ್ ಬಿಡ್ತಿದ್ವಿ, ಆ ಕಳ್ತನ ಆಗ್ತಾನೆ ಇರ್ಲಿಲ್ಲ. ಅಲ್ಲಮ್ಮ, ನಾನು ಹೇಳ್ದೆ ತಾನೇ ನನಗೆ ಕೆಲಸ ಇದೆ, ಸ್ವಲ್ಪ ಸಮಯ ಬಿಟ್ಕೊಂಡು ಬನ್ನಿ ಅಂತ. ಎಲ್ಲೋ ಎಚ್ಚುತ್ತಾ, ಮನೇಲಿ ಕೆಲಸ ಇದೆ ಅಂತ ಹೋಗಿದ್ದಾನೆ. ಚಿಕ್ಕನಾಯ್ಕರ, ಅಲ್ಲಿ ದೊಡ್ಡ ಗಾರ್ಡ್ ನಡೆದು ರಣ ಹಾಕ್ ಕೂತಿದೆ. ಪಾಪ ನಮ್ ಶಿಂಗಲಾಚಾರ್ಯಗಳು ಸಿಕ್ಕಬಿಟ್ಟು ಸೀರುಂಡೆ ಆಗಿದ್ದಾರೆ. ನಿಮ್ ವಿಷಯ ಗೊತ್ತಾಗಿಲ್ವಾ? ಅಯ್ಯೋ, ನಂಗೆ ಗೊತ್ತೇ ಇಲ್ವಲ್ಲ ಮಾವ, ಯಾವ ವಿಷಯ ಜಗಳ? ಅಯ್ಯೋ, ಅಲ್ಲಿ ಇಬ್ರು ಹುಡುಗಿರು ಬಂದಿದ್ದಾರೆ. ಅದೇ ಹೊಸದಾಗ ಊರಿಗ್ ಬಂದಿದ್ದಾರಲ್ಲ ಅವರ ಮಾವ? ಹಾ, ಹೊಸಬ್ರಂತೆ. ಅದೇ ಅಕ್ಕ ತಂಗಿರು ಇಬ್ರು ಇದಾರಲ್ಲ, ಅವ್ರೇನ ಮಾವ? ಅದ್ರಲ್ಲಿ ತಂಗಿ ಅಂತೂ ಮಾತೆತ್ತಿದ್ರೆ ಅಪ್ಪನ ಕರ್ಕೊಂಬರ್ತೀನಿ, ಅಪ್ಪನ ಕರ್ಕೊಂಬರ್ತೀನಿ ಅಂತ ಏನೋ ಒಂದು ಗುಮ್ಮನ ಕಥೆ ಹೇಳಿ ಹೆದರ್ಸಕ್ ಪ್ರಯತ್ನ ಮಾಡ್ತಿರ್ತಾಳೆ. ಅವ್ರೇನ? ಹಾ, ಅವರೇ. ಆದ್ರೆ ಅವ್ರ ಅಪ್ಪನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇಲ್ಲ, ಆಗ್ಲೇ ಕರ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಆದ್ರೆ ಅವ್ರ ಅಪ್ಪ ಬರೀ ಗುಮ್ಮ ಅಲ್ಲ, ಗುಂಡಾಡಿ ಗುಮ್ಮ. ಇಡೀ ಊರನ್ನೇ ಗುಡಿಸಿ ಗುಂಡಾಂತರ ಮಾಡ್ತೀನಿ ಅಂತ ಹೊರಟಿದ್ದಾನೆ. ಅಲ್ಲ, ಈಗ ಅಷ್ಟು ದೊಡ್ಡ ರಂಪ ಮಾಡುವಂಥದ್ದು ಏನಾಗಿದೆ? ಅಯ್ಯೋ, ಆ ಹುಡುಗಿರ ಹತ್ರ ಒಂದು ಕಂಠಿ ಹಾರ ಇತ್ತಂತೆ, ಅದು ಕಳವಾಗಿದೆ ಅಂತೆ, ಅದನ್ನ ಹುಡುಕಿಸ್ಕೊಡಿ ಅಂತ ಶಿಂಗಲಾಚಾರನ ಹಿಡ್ಕೊಂಡಿದ್ದಾರೆ. ಏನೋ ಕಂಠಿ ಹಾರ ಕಳವಾಗಿದೆ ಅಂತ, ಅದು ನಮ್ ದೇವಸ್ಥಾನದಲ್ಲಿ. ಇಂಥದ್ದೆಲ್ಲ ನಮ್ಮೂರಲ್ಲಿ ನಡೆಯೋದೇ ಇಲ್ವಲ್ಲ, ಯಾರ ಕದ್ದಿರ್ಬಹುದು? ಮಿಕಾ ತನ್ನಿಂದ ತಾನೇ ಬಲೆಗೆ ಬಿದ್ದಿದೆ, ಗಟ್ಟಿಯಾಗಿ ಚೀಲಕ್ಕೆ ಹಾಕಿದ್ರೆ ಮುಗೀತು ಪಾರ್ವತಮ್ಮ. ಅನಾಯಾಸವಾಗಿ ಶ್ರೀಣಿ ತಲೆ ಮೇಲೆ ಕತ್ತಿ ನೇತಾಡ್ತಾ ಇದೆ. ಸರಸ್ವತಿ ಏನಾದ್ರೂ ಅವನ ಮುಖ ನೋಡಿ ಇವನೇ ಕಳ್ಳ ಅಂದ್ಬಿಟ್ರೆ ಮುಗೀತು, ಎಲ್ಲರೂ ಸೇರ್ಕೊಂಡು ಅವನ ತದುಕ್ತಾರೆ. ನನ್ನ ಹತ್ರನೇ ಬಾಲ ಬಿಸ್ತಿದ್ದ, ಈಗ ಅವನ ಬಾಲ ತುಂಡಾಗುತ್ತೆ ನೋಡ್ತಾ ಇರು. ಹಾಗಾದ್ರೆ ಈಗ ನಿನ್ನ ಹತ್ರ ಇರೋ ಆಹಾರ ಏನ್ ಮಾಡ್ತೀಯ? ಇನ್ನೂ ಇದ್ರ ಅವಶ್ಯಕತೆ ಇಲ್ಲ ನನಗೆ. ಇದೇನಾದ್ರೂ ಹೆಚ್ಚು ಹೊತ್ತು ನನ್ನ ಹತ್ರನೇ ಇದ್ರೆ ನನಗೆ ಅಪಾಯ. ಇದೇನಾದ್ರೂ ನನ್ನ ಕೈಯಲ್ಲಿ ಇರೋದು ಯಾರಾದ್ರೂ ನೋಡಿದ್ರೆ ನಾನು ಖಂಡಿತ ಸಿಕ್ಕಾಕೋತೀನಿ. ಮತ್ತೆ ಈ ಹಾರನ ಮನೆಗೆ ತಗೊಂಡೋಗಿ ಇಟ್ಬಿಡ್ತೀಯ? ನನಗೇನ್ ತಲೆ ಕೆಟ್ಟಿದೆ ಅನ್ಕೊಂಡಿದ್ಯಾ? ಈ ಹಾರ ಮಾರಿದ್ರೆ ನನಗೆ ಬಹಳಷ್ಟು ಹಣ ಬರುತ್ತೆ, ನಾನು ನನ್ನ ಗೆಳೆಯರು ಸೇರ್ಕೊಂಡು ಮೋಜು ಮಾಡ್ತೀವಿ. ಭಲೇ ಜನ್ನ, ಒಳ್ಳೆ ಉಪಾಯ ಮಾಡಿದ್ಯಾ. ಹಾಗಾದ್ರೆ ಹಾರನ ಎಲ್ಲಿ ಮಾಡ್ತೀಯ? ಯಾವ್ದಾದ್ರೂ ಚಿನ್ನದ ಅಂಗಡಿ, ಯಾವ್ದಾದ್ರೂ ಕಳ್ಳಂಗ್ ಕೊಟ್ರು 100 ವರಹಕ್ಕಿಂತ ಹೆಚ್ಚು ಸಿಗುತ್ತೆ. ಈ ಊರಲ್ಲೇ ವರದನಾಯಕರು ಅಂತ ಚಿನ್ನದ ವ್ಯಾಪಾರಿ ಒಬ್ರು ಇದಾರಂತೆ, ಅವ್ರ ಅಂಗಡಿಲೇ ಮಾರೋಣ ಅಂತ ಅನ್ಕೊಂಡಿದೀನಿ. ಅಕ್ಕ ಕೊರಗ್ ಬೇಡ, ದೂರ್ ಕೊಡೋಣ, ಸಿಗುತ್ತೆ. ಕಂಠಿ ಹಾರ ಕಳವಾಗಿದೆ ಅಂದ್ರೆ ಅದಕ್ಕೇನೋ ಒಂದು ಘನ್ವಾದ ಕಾರಣ ಇರ್ಲೇಬೇಕು. ಒಂದು ನಮ್ ಮನೇಲೇ ಏನೋ ತಪ್ಪಾಗಿರ್ಬೇಕು, ಅಥವಾ ಏನೋ ಒಳ್ಳೇದಾಗೋದಿದೆ, ಅದಕ್ಕೆ ಹಾರ ಕಣ್ಮರೆ ಆಗಿರ್ಬೇಕು. ಮೇಲ್ನೋಟಕ್ಕೆ ಅದೊಂದು ಲೋಹ, ಜಡ ವಸ್ತು, ಆದ್ರೆ ಸೂಕ್ಷ್ಮವಾಗಿ ನೋಡಿದ್ರೆ ಅದಕ್ಕೂ ಜೀವ ಇದೆ, ಸಾಕ್ಷಾತ್ ದೈವಿ ಸ್ವರೂಪ. ಅದು ತಲೆ ತಲಾಂತರಗಳಿಂದ ನಮ್ ವಂಶನ ಕಾಪಾಡ್ಕೊಂಡು ಬಂದಿರೋದೇ ಆ ಕಂಠಿಹಾರ. ಅವನೆಂತ ನೀಚ ಇರ್ಬೇಕು, ಕದ್ದೋನ್ ಕೈಗೆ ಕಣಜ ಕಚ್ಚಬೇಕು, ಕಚ್ಚಿಸ್ಕೊಂಡ್ ಕೈ ಕೆಂಡದಾಗ ಉರಿಬೇಕು. ಅವನ್ ತಿನ್ನೋದು ಹೊಟ್ಟೆಗೆ ಹೋಗ್ಬಾರ್ದು, ಹೊಟ್ಟೆಗೆ ಹೋದ್ರು ಹೊಟ್ಟೆ ನೋವು ಬರ್ಬೇಕು. ಮೈಗೆ ಕಜ್ಜಿ ಹತ್ತಬೇಕು, ಕತ್ತೆ ಬಂದು ಜಾಸ್ ಒದಿಬೇಕು, ಬೆನ್ಮೂಳೆ ಮುರಿಬೇಕು, ಮೈ ಮೇಲೆ ಗಂಧೆ ಹೇಳ್ಬೇಕು. ಸಾವಿತ್ರಿ ಸಾಕ್ ಸುಮ್ನಿರೆ, ಹಾಗೆಲ್ಲ ಮಾತಾಡ್ಬೇಡ. ನಾವು ಇನ್ನೊಬ್ರಿಗೆ ಶಾಪ ಹಾಕ್ಬಾರ್ದು. ಯಾಕೆ ಹಾಕ್ಬಾರ್ದು? ಇನ್ನೇನ್ ಒಳ್ಳೇದಾಗ್ಲಿ ಅನ್ಬೇಕಾ? ಏನೇ ಇದ್ರು ದೇವ್ನೇ ಕೇಳ್ಕೋಬೇಕು, ಕದ್ದಿರೋ ಹಂಗೆ ಆ ದೇವ್ರೆ ಶಾಪ ಕೊಡ್ತಾನೆ. ಬಿಡ್ತು ಬಿಡ್ತು ಅನ್ನು. ಬಿಡ್ತು ಬಿಡ್ತು ಬಿಡ್ತು. ಈಗ ಕೈ ಮುಕ್ಕೊಂಡು ಆ ಕಳ್ಳ ಬೇಗ ಸಿಗ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋ.